ಕಣ ತುಳಿಯುವ ಎತ್ತಿನ ಬಾಯನ್ನು ಕಟ್ಟಬಾರದು ಎತ್ತಿಗಾಗಿ ಚಿಂತಿಸುವ ದೇವರು ಪ್ರತಿಯೊಬ್ಬ ವಿಶ್ವಾಸಿಗಾಗಿಯೂ ಪ್ರಸಂಗಿಗಾಗಿಯೂ ಚಿಂತಿಸುತ್ತಾನೆ ನನ್ನನ್ನು ಸೇಳೆದಿ ಮೀಯ ಸಹೋದರ ಸಹೋದರಿಯರೇ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಕೋರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಕ್ರಿಸ್ತನ ಸೇವೆಯ ಕುರಿತು ಕ್ರೈಸ್ತ ಸ್ವಾತಂತ್ರ್ಯ ಕ್ರಿಸ್ತನ ಸುವಾರ್ತೆಯಲ್ಲಿ ತೊಡಗಿಸಿಕೊಂಡವರು ಆದ್ದರಿಂದಲೇ ಬದುಕಬೇಕು ಇದರಲ್ಲಿ ದೇವರ ವ್ಯವಸ್ಥೆಗಳೇನು ಬನ್ನಿರಿ ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ಅವುಗಳನ್ನು ತಿಳಿದುಕೊಳ್ಳೋಣ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ದೇವರೇ ನಿನ್ನ ಜೀವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡೋದಕ್ಕಾಗಿ ಸೇರಿ ಬಂದಿದ್ದೇವೆ ನೀನು ಕೊಟ್ಟಂಥ ಅಮೂಲ್ಯವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ವಾಕ್ಯದ ಸಂಗಡ ನಮ್ಮ ಮೂಲಕ ನೀನು ಮಾತನಾಡು ಸತ್ಯವನ್ನು ಅರಿತುಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡು ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ ಮಾತ್ರವಲ್ಲ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಇಂದಿನ ಅಧ್ಯಯನದಲ್ಲಿ ನಮಗೆ ಬಲವನ್ನು ಬಿಡುಗಡೆಯನ್ನು ಸಮಾಧಾನವನ್ನು ಸಂತೋಷವನ್ನು ಕೊಟ್ಟು ನಿನ್ನಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡಿ ನಡೆಸು ಯೇಸ್ವಿ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇನ್ ಕೃತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪರಲೋಕದಿಂದ ಇಳಿದು ಬರುವ ಜೀವಳ ರೊಟ್ಟಿಯು ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಸದಾಕಾಲ ಬದುಕುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಕೋರಿಂತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆಯ ಒಂಬತ್ತನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸೋಣ ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಸೇವೆಯ ಕುರಿತು ಕ್ರೈಸ್ತ ಸ್ವಾತಂತ್ರ್ಯ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ವಿಗ್ರಹಗಳಿಗೆ ಅರ್ಪಿಸಲ್ಪಟ್ಟ ಮಾಂಸವನ್ನು ಸೇವಿಸುವ ಕುರಿತಾದ ಕ್ರೈಸ್ತ ಸ್ವಾತಂತ್ರ್ಯದ ಕುರಿತು ಪೌಲನು ಎಂಟನೇ ಅಧ್ಯಾಯದಲ್ಲಿ ವಿವರಿಸಿದ್ದಾನೆ ಅವನು ತಿಳಿಸಿದ ನಿಯಮವೆಂದರೆ ಸಂಶಯಾಸ್ಪದ ವಿಚಾರಗಳಲ್ಲಿ ಕ್ರೈಸ್ತ ನಡತೆಗಿರುವ ಮಾರ್ಗದರ್ಶನ ಸಹ ವಿಸ್ವಾಸಿಗಳ ಕುರಿತಾದ ಚಿಂತೆ ಇದನ್ನು ಕಣ್ಣಿಗೆ ಕಾಣುವಂತೆ ತೋರಿಸಬಹುದು ಕ್ರೈಸ್ತ ಸ್ವಾತಂತ್ರ್ಯಕ್ಕೆ ಒಂದು ಮಿತಿಯಿದೆ ಎಂದು ಇದರಿಂದ ತಿಳಿಯುತ್ತದೆ ನೀನು ನಿನ್ನ ಮುಷ್ಟಿಯನ್ನು ಬೇಕಾದಂಗೆ ತಿರುಗಿಸಬಹುದು ಆದರೆ ನನ್ನ ಮೂಗಿನ ಬಳಿ ಅದರ ಚಲನೆ ನಿಲ್ಲಿಸಬೇಕಾಗುತ್ತದೆ ಕೊರಿಂತದವರಿಗೆ ಬರೆದ ಪತ್ರದಲ್ಲಿ ಪೌಲನು ಈ ನಿಯಮವನ್ನು ಅನೇಕ ಸಾರಿ ತಿಳಿಸುತ್ತಾನೆ ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೂ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ ಎಂದು ಕೊರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಎಂಟನೇ ವಚನ ಹೀಗೆ ಹೇಳುತ್ತದೆ ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು ತಿನ್ನದಿದ್ದರೆ ನಮಗೆ ಕಡಿಮೆಯಿಲ್ಲ ತಿಂದರೆ ನಮಗೆ ಹೆಚ್ಚಿಲ್ಲ ಎಂಬುದೇ ಮುಂದಕ್ಕೆ ನಾವು ನೋಡುತ್ತೇವೆ ಕುರಿಂತದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಉಂಟು ಆದರೆ ಎಲ್ಲವೂ ಭಕ್ತಿಯನ್ನು ಬೆಳೆಸುವುದಿಲ್ಲ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪ್ರತಿ ಮನುಷ್ಯನು ಸ್ವಂತ ಹಿತವನ್ನು ರಕ್ಷಿಸದೆ ತನ್ನ ನೆರೆಯವನ ಹಿತವನ್ನು ಚಿಂತಿಸಲಿ ಎಂದು ಹೇಳುತ್ತಾನೆ ಈ ಕಾರಣದಿಂದಾಗಿ ಕ್ರೈಸ್ತ ಸ್ವಾತಂತ್ರ್ಯಕ್ಕೆ ಮಿತಿ ಇರುತ್ತದೆ ಇನ್ನೊಂದು ಕ್ಷೇತ್ರದಲ್ಲಿನ ಕ್ರೈಸ್ತ ಸ್ವಾತಂತ್ರ್ಯದ ಕುರಿತಾಗಿ ಪೌಲನು ಮಾತನಾಡುತ್ತಾನೆ ಅಪೋಸ್ತಲನಾಗಿ ತನಗಿರುವ ಹಕ್ಕಿನ ಕುರಿತಾಗಿ ಅವನು ಹೇಳುತ್ತಾನೆ ಬಳಿಕ ಸಭೆಯಿಂದ ತನಗೆ ಪೋಷಣೆ ಹೊಂದುವುದಕ್ಕಿರುವ ಹಕ್ಕಿನ ಕುರಿತಾಗಿ ಹೇಳುತ್ತಾನೆ ಸುವಾರ್ತೆಯ ಪ್ರಸಾರಕನಾಗಿ ಸಭೆಯು ತನ್ನ ಎಲ್ಲ ಅಗತ್ಯಕತೆಗಳನ್ನು ನೋಡಿಕೊಳ್ಳಬೇಕೆಂಬ ಹಕ್ಕು ತನಗಿದೆಯೆಂದು ತಿಳಿಸುತ್ತಿದ್ದಾನೆ ಈ ವೈಯಕ್ತಿಕ ವಿಚಾರಗಳ ಮೂಲಕ ಕ್ರೈಸ್ತ ಸ್ವಾತಂತ್ರ್ಯವನ್ನು ವಿವರಿಸುತ್ತಾನೆ ಪ್ರಿಯರೇ ಮೊದಲಿನಾಗಿ ಅಪೋಸ್ತ್ರನಾಗಿ ತನಗಿರುವ ಹಕ್ಕಿನ ಕುರಿತು ಹೇಳುತ್ತಾನೆ ಅನೇಕ ಕಡೆಗಳಲ್ಲಿ ಅವನ ಅಪೋಸ್ತ್ರತನವು ಪ್ರಶ್ನಿಸಲ್ಪಟ್ಟಿದ್ದರಿಂದ ಪೌಲನು ಅದನ್ನು ಸಮರ್ಥಿಸಿಕೊಳ್ಳುತ್ತಾನೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಮೊದಲನೇ ವಚನ ಹೀಗೆ ಹೇಳುತ್ತದೆ ನಾನು ಸ್ವತಂತ್ರನಲ್ಲವೇ ಅಪೋಸ್ತನಲ್ಲವೇ ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ ನಾನು ಕರ್ತನ ಸೇವೆಯಲ್ಲಿ ಮಾಡಿದ ಕೆಲಸದ ಫಲವು ನೀವೇ ಅಲ್ಲವೇ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ನಾನು ಅಪೋಸ್ತನಲ್ಲವೇ ಇದರ ಉತ್ತರ ಹೌದು ಎಂಬುದೇ ಆಗಿದೆ ಪೌಲನೆ ನೀನು ಖಂಡಿತವಾಗಿ ಅಪೋಸ್ತಲನೆ ಗ್ರೀಕ್ ಮೂಲದಲ್ಲಿ ಈ ಪ್ರಶ್ನೆ ಕೇಳಿದ ರೀತಿಯು ಧನಾತ್ಮಕ ಉತ್ತರವನ್ನೇ ಹುಟ್ಟಿಸುವಂಥದಾಗಿದೆ ನಾನು ಸ್ವತಂತ್ರನಲ್ಲವೇ ಇದಕ್ಕೂ ಉತ್ತರ ಹೌದು ಪೌಲನೆ ನೀನು ಸ್ವತಂತ್ರನು ಎಂಬುದೇ ಆಗಿರುತ್ತದೆ ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ ಆ ಒಂದು ಅರ್ಹತೆ ಎಂದರೆ ಅವನು ಕರ್ತನಾದ ಯೇಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ಕಂಡವನಾಗಿರಬೇಕು ಪೌಲನು ಆ ಅರ್ಹತೆಯನ್ನು ಹೊಂದಿದ್ದನು ಕೆಲಸದ ಫಲ ನೀವೇ ಅಲ್ಲವೇ ಅವನ ಆ ಪೋಸ್ತಲತನಕ್ಕೆ ಕುರಿತ ವಿಶ್ವಾಸಿಗಳೇ ಸಾಕ್ಷಿಯಾಗಿದ್ದರು ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಎರಡನೇ ವಚನ ಹೀಗೆ ಹೇಳುತ್ತದೆ ಇತರರಿಗೆ ನಾನು ಅಪೋಸ್ತರನಲ್ಲದಿದ್ದರೂ ನಿಮಗಾದರೂ ಅಪೋಸ್ತಲನಾಗಿದ್ದೇನೆ ನಾನು ಅಪೋಸ್ತರನಾಗಿದ್ದೇನೆಂಬುದಕ್ಕೆ ಕರ್ತನಿಗೆ ಸೇರಿದವರಾದ ನೀವೇ ಪ್ರಮಾಣವಾಗಿದ್ದೀರಷ್ಟೇ ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಇತರರಿಗೆ ನಾನು ಅಪೋಸ್ತರನಲ್ಲದಿದ್ದರೂ ಆದರೆ ಅವನು ಇತರರಿಗೂ ಅಪೋಸ್ತರನಾಗಿದ್ದನು ಆದರೆ ನಿಮಗಾದರೂ ಅಪೋಸ್ತಲನಾಗಿದ್ದೇನೆ ಎಂಬುದಾಗಿ ನೋಡುವಾಗ ನಾನು ಅಪೋಸ್ತಲನಾಗಿದ್ದೇನೆಂಬುದಕ್ಕೆ ಕರ್ತನಿಗೆ ಸೇರಿದವರಾದ ನೀವೇ ಪ್ರಮಾಣವಾಗಿದ್ದೀರಿ ಎಂಬುದನ್ನು ನೋಡುವಾಗ ಕೊರಿಂತ ಸಭೆಯವರ ದೃಷ್ಟಿಯಲ್ಲಿ ಅವನು ತನ್ನ ಅಪೋಸ್ತಲತನವನ್ನು ಸಮರ್ಥಿಸಿಕೊಳ್ಳುವ ಅಗತ್ಯವಿರಲಿಲ್ಲ ಅಲ್ಲಿನ ಕ್ರೈಸ್ತರಿಗೆ ಅವನು ಅಪೋಸ್ತಲನೆಂದು ಚೆನ್ನಾಗಿ ತಿಳಿದಿದೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ನನ್ನನ್ನು ವಿಚಾರಿಸುವವರಿಗೆ ಇದೇ ನನ್ನ ಉತ್ತರ ಅನ್ನಪಾನಗಳಿಗೆ ನಮಗೆ ಹಕ್ಕಿಲ್ಲವೇ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಉತ್ತರ ಎಂಬುದರ ಗ್ರೀಕ್ ಮೂಲಪದದ ಅರ್ಥ ಸಮರ್ಥನೆ ಎಂದಾಗುತ್ತದೆ ಪೌಲನು ನ್ಯಾಯಸ್ಥಾನದಲ್ಲಿದ್ದು ಅವನ ಅಪೋಸ್ತಲತನವು ಅಲ್ಲಿ ಪ್ರಶ್ನಿಸಲ್ಪಟ್ಟಿರುವಂತೆ ಕಾಣುತ್ತದೆ ಅವನನ್ನು ಪರೀಕ್ಷಿಸುವವರಿಗೆ ಅಂದರೆ ವಿಚಾರಿಸುವವರಿಗೆ ಅವನು ತನ್ನ ಸಮರ್ಥನೆ ನೀಡುತ್ತಿದ್ದಾನೆ ಅವನ ಸಮರ್ಥನೆಯೇನು ಅನ್ನಪಾನಗಳಿಗೆ ನಮಗೆ ಹಕ್ಕಿಲ್ಲವೇ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಅಪೋಸ್ತಲನಾಗಿ ಪೌಲನಿಗೆ ಅನ್ನಪಾನಗಳನ್ನು ಸ್ವೀಕರಿಸುವ ಹಕ್ಕು ಇದೆ ಅವನಿಗೆ ಸ್ವಾತಂತ್ರ್ಯವಿದೆ ಆದರೆ ಈ ಹಕ್ಕು ಇತರರಿಂದ ತಡೆಯಲ್ಪಟ್ಟಿದೆ ಅವನು ಧೈರ್ಯವಾಗಿ ಹೇಳುತ್ತಿದ್ದಾನೆ ಆದ್ದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ ನಾನು ನನ್ನ ಸಹೋದರನಿಗೆ ವಿಘ್ನವನ್ನುಂಟು ಮಾಡಬಾರದಲ್ಲ ಎಂಬುದಾಗಿ ನಾವು ಕೊರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಎಂಟನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ಅವನಿಗೆ ಮಾಂಸಾಹಾರ ಸೇವಿಸುವ ಸ್ವಾತಂತ್ರ್ಯವಿದೆ ಆದರೆ ಅವನು ಮಾಂಸವನ್ನು ಸೇವಿಸುವುದಿಲ್ಲ ಅವನು ಇದರಲ್ಲಿ ತನ್ನ ಸ್ವಂತ ಇಷ್ಟದಂತೆ ನಡೆಯುತ್ತಾನೆ ಯಾವುದಾದರೊಂದನ್ನು ಮಾಡುವುದಕ್ಕೂ ಮಾಡದಿರುವುದಕ್ಕೂ ಸ್ವಂತ ಇಷ್ಟವಿದ್ದರೆ ಮಾತ್ರ ಸಾಧ್ಯ ಒಂದು ರೀತಿಯಲ್ಲಿ ಇದು ಸ್ವಾತಂತ್ರ್ಯದ ಅತ್ಯುನ್ನತ ಮಟ್ಟವಾಗಿದೆ ನಿನಗೆ ಯಾವುದಾದರೊಂದನ್ನೂ ಮಾಡುವುದಕ್ಕೆ ಸಾಧ್ಯವಿಲ್ಲದಿದ್ದು ನೀನು ಅದನ್ನು ಮಾಡದಿರುವುದಾದರೆ ಅದು ಸ್ವಂತ ಇಷ್ಟದಂತೆ ನಡಕೊಂಡದಲ್ಲ ಆದರೆ ಮಾಡಲು ಸಾಧ್ಯವಿದ್ದು ಅದನ್ನು ಮಾಡದಿದ್ದರೆ ಅದು ನಿನ್ನ ಸ್ವಂತ ಇಷ್ಟವನ್ನು ತೋರಿಸಿದಂತಾಗುತ್ತದೆ ಕುರಿತದವರಿಗೆ ಬರದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಐದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕ ಅಪೋಸ್ತ್ರರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಕರ್ತನ ತಮ್ಮಂದಿರು ಅಂದರೆ ಯೇಸುವಿನ ತಮ್ಮಂದಿರಾದ ಯಾಕೋಬಾ ಯೂದರನ್ನು ಕುರಿತು ಹೇಳಿದ್ದು ಅವರು ವಿವಾಹಿತರಾಗಿರಬಹುದು ಪೇತ್ರನು ವಿವಾಹಿತನಾಗಿದ್ದನು ಅವರು ತಮ್ಮ ಸುವಾರ್ತೆ ಪ್ರಚಾರದ ಪ್ರಯಾಣಗಳಲ್ಲಿ ತಮ್ಮ ಹೆಂಡಂದಿರನ್ನು ಜೊತೆಗೆ ಕರೆಕೊಂಡು ಹೋಗುತ್ತಿದ್ದರು ತನಗೂ ಆ ಸ್ವಾತಂತ್ರ್ಯ ಇದೆ ಎಂದು ಪೌಲನು ಹೇಳುತ್ತಾನೆ ಆದರೆ ತನ್ನ ಸೇವೆಗೆ ಅಡ್ಡಿ ತೊಂದರೆಯಾಗಬಹುದೆಂಬ ಕಾರಣದಿಂದ ಅವನು ಹೆಂಡತಿಯನ್ನು ಹೊಂದಿಕೊಳ್ಳಲು ಮನಸ್ಸು ಮಾಡಿರಲಿಲ್ಲ ಪ್ರೀತಿಯುಳ್ಳ ದೇವಜನರೇ ಈ ದಿನಗಳಲ್ಲಿ ಸತ್ಯವೇದ ಕೂಟಗಳಿಗೆ ಪತ್ನಿಯರೊಂದಿಗೆ ಹೋದರೆ ಆಕೆಯನ್ನು ಬಿಟ್ಟು ಇರಲು ನಿಮಗೆ ಸಾಧ್ಯವೇ ಇಲ್ಲವೋ ಎಂದು ಹೇಳುತ್ತಾರೆ ಕರಕೊಂಡು ಹೋಗದಿದ್ದರೂ ಏನೋ ಸಮಸ್ಯೆ ಇದೆ ಎಂದು ನೆನೆಸುತ್ತಾರೆ ಹೀಗೆ ಒಬ್ಬ ಪ್ರಸಂಗಿಯು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುತ್ತಾನೆ ನೀನು ಏನೇ ಮಾಡಿದರೂ ಸೇವೆಯಲ್ಲಿರುವಾಗ ಇಂಥ ಪ್ರಶ್ನೆಗಳು ಬಂದೇ ಬರುತ್ತದೆ ಪೌಲನಿಗೂ ಇಂಥದೇ ಪರಿಸ್ಥಿತಿ ಎದುರಾಯಿತು ತನಗೆ ಪತ್ನಿಯನ್ನು ಜೊತೆಗೆ ಕರಕೊಂಡು ಹೋಗುವ ಹಕ್ಕು ಇದೆ ಎಂದು ಪೌಲನು ಹೇಳುತ್ತಾನೆ ಆ ಸ್ವಾತಂತ್ರ್ಯೂ ಅವನಿಗಿದೆ ಆದರೆ ಅವನು ಆ ವಿವಾಹಿತನಾಗಿಯೇ ಇರಲು ತೀರ್ಮಾನಿಸಿದ್ದಾನೆ ಕುರಿಂತದವರೆಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಆರನೇ ವಚನ ಹೀಗೆ ಹೇಳುತ್ತದೆ ಅಥವಾ ಕೈ ಕೆಲಸವನ್ನು ಮಾಡದೆ ಜೀವಿಸುವುದಕ್ಕೆ ನನಗೂ ಬಾರ್ನಬನಿಗೂ ಮಾತ್ರ ಹಕ್ಕಿಲ್ಲವೇನೋ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಬಾರ್ನಬನು ತಾನು ಮನೆಯಲ್ಲೇ ಉಳಿದುಕೊಳ್ಳಬಹುದೆಂದು ಪೌಲನು ಹೇಳುತ್ತಾನೆ ತಾವು ಸೌಹಾರ್ಥಿಕರಾಗಿ ಹೋಗಬೇಕೆಂದಿಲ್ಲ ಮನೆಯಲ್ಲಿ ಉಳಿದರೆ ತಮ್ಮ ರಕ್ಷಣೆಗೆ ಯಾವ ಬಾಧಕವೂ ಉಂಟಾಗುವುದಿಲ್ಲ ಎಂಬುದಾಗಿ ಪ್ರಿಯರೇ ಮುಂದಕ್ಕೆ ಪ್ರಸಂಗಿಗಳಿಗೆ ಹಣ ಕೊಡುವ ವಿಚಾರಕ್ಕೆ ಪೌಲನು ಬರುತ್ತಿದ್ದಾನೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಯಾವ ಸಿಪಾಯಿಯಾದರೂ ಸ್ವಂತ ಖರ್ಚಿನಿಂದ ಯುದ್ಧಕ್ಕೆ ಹೋಗುವುದುಂಟೆ ತೋಟವನ್ನು ಮಾಡಿದವನು ಅದರ ಫಲವನ್ನು ತಿನ್ನದೇ ಇರುವುದುಂಟೋ ಪಶುಗಳನ್ನು ಸಾಕಿದವನು ಅವುಗಳ ಹೈನಿನಿಂದ ಜೀವಿಸದೇ ಇರುವುದುಂಟೋ ನಾನು ಹೇಳಿದ್ದು ಬರೀ ಲೋಕವಾಡಿಕೆಯ ಮಾತೋ ಧರ್ಮಶಾಸ್ತ್ರವೋ ಇದನ್ನು ಹೇಳುವುದಿಲ್ಲವೋ ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೇ ಆ ದಿನಗಳಲ್ಲಿ ಕಣ ತುಳಿಯುವುದಕ್ಕಾಗಿ ಎತ್ತುಗಳನ್ನು ಉಪಯೋಗಿಸುತ್ತಿದ್ದರು ಎತ್ತುಗಳನ್ನು ಅಡ್ಡವಾದ ಚಕ್ರಕ್ಕೆ ಕಟ್ಟಿ ಆ ಎತ್ತು ಧಾನ್ಯಗಳ ಮೇಲೆ ಸುತ್ತಾಗಿ ನಡೆಯುವಂತೆ ಮಾಡುತ್ತಿದ್ದರು ಆಗ ಧಾನ್ಯ ಮತ್ತು ಹೊಟ್ಟು ಬೇರೆ ಬೇರೆಯಾಗುತ್ತಿತ್ತು ಬಳಿಕ ಹೊಟ್ಟನ್ನು ಗಾಳಿಗೆ ತೂರುತ್ತಿದ್ದರು ಹೊಟ್ಟು ಹಾರಿಹೋಗಿ ಒಳ್ಳೆಯ ಧಾನ್ಯ ಮಾತ್ರ ಉಳಿಯುತ್ತಿತ್ತು ಈ ರೀತಿ ಕಣ ತುಳಿಯುವ ಎತ್ತಿನ ಬಾಯಿಯನ್ನು ಕಟ್ಟಬಾರದೆಂದು ದೇವರು ಹೇಳಿದ್ದಾನೆ ಯಾಕೆ ಯಾಕಂದರೆ ಎತ್ತು ದುಡಿಯುತ್ತಾ ಇರುವಾಗ ಧಾನ್ಯವನ್ನು ತಿನ್ನುವುದಕ್ಕೆ ಬಿಡಬೇಕೆಂದು ದೇವರು ಹೀಗೆ ಎತ್ತಿನ ಯೋಗಕ್ಷೇಮಕ್ಕೂ ವ್ಯವಸ್ಥೆ ಮಾಡಿದ್ದನು ಪ್ರಿಯರೇ ಈ ಆಜ್ಞೆಯನ್ನು ದೇವರು ಕೊಟ್ಟಿದ್ದನು ಇದನ್ನು ಪ್ರಸಂಗಿಗೂ ಅನ್ವಯಿಸಿ ಪ್ರಸಂಗಿಯ ಆಹಾರಕ್ಕೆ ತಡೆ ಹಾಕಬಾರದು ಅವನ ಕೆಲಸಕ್ಕೆ ತಕ್ಕ ಪ್ರತಿಫಲ ಕೊಡಬೇಕೆಂದು ಪೌಲನು ಹೇಳುತ್ತಾನೆ ಒಬ್ಬ ಪ್ರಸಂಗಿಯು ಒಳ್ಳೆಯ ಅಂದವಾದ ಕುದುರೆಯನ್ನಿಟ್ಟುಕೊಂಡಿದ್ದನು ಆ ಮನುಷ್ಯನು ಕ್ಷೀಣ ವ್ಯಕ್ತಿಯಾಗಿದ್ದನು ಒಂದು ದಿನ ಅವನ ಸಭೆಯ ಒಬ್ಬ ಅಧಿಕಾರಿಯು ಅವರನ್ನು ಕೇಳಿದನು ನಿಮ್ಮ ಕುದುರೆ ಇಷ್ಟು ಪುಷ್ಟವಾಗಿದೆ ನೀವಾದರೂ ಯಾಕೆ ಎಷ್ಟು ಕ್ಷೀಣವಾಗಿದ್ದೀರಿ ಎಂದು ಈ ಕುರಿತು ತುಂಬ ಚರ್ಚೆ ಸಭೆಯಲ್ಲಿ ನಡೆಯುತ್ತಿತ್ತು ಆಗ ಆ ಪ್ರಸಂಗಿ ಹೇಳಿದರೂ ಕುದುರೆಗೆ ಆಹಾರ ಹಾಕುವವನು ನಾನು ನನಗಾದರೂ ನೀವು ಆಹಾರ ಕೊಡುತ್ತೀರಿ ಎಂದು ಪ್ರೀತಿಯುಳ್ಳ ಸ್ನೇಹಿತನೇ ನಿನಗಾಗಿ ಕೆಲಸ ಮಾಡುವ ಎತ್ತಿನ ಬಾಯಿ ಕಟ್ಟಬಾರದೆಂದು ದೇವರು ಹೇಳಿದ್ದಾನೆ ಪೌಲನು ಈ ನಿಯಮವನ್ನು ಪ್ರಸಂಗಿಗಳಿಗೂ ಬೋಧಕರಿಗೂ ಅನ್ವಯಿಸುತ್ತಾನೆ ದೇವರು ಎತ್ತಿಗಾಗಿ ಮಾತ್ರ ಚಿಂತಿಸದೆ ಪ್ರಸಂಗಿಗಳಿಗಾಗಿಯೂ ಚಿಂತಿಸುವನಾಗಿದ್ದಾನೆ ಇತರರನ್ನು ಉಣಬಡಿಸಿದ ಅಪೋಸ್ತಲನಾದ ತಾನು ಊಟ ಮಾಡುವ ಹಕ್ಕುಳ್ಳವನೆಂದು ಪೌಲನು ಹೇಳುತ್ತಾನೆ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ದೇವರು ಚಿಂತಿಸುವುದು ಎತ್ತುಗಳಿಗಾಗಿಯೋ ಅಥವಾ ನಮಗೋಸ್ಕರವಾಗಿಯೇ ಹೇಳುತ್ತಾನೋ ಹೌದು ನಮಗೋಸ್ಕರ ಬರೆದದೆ ಉಳುವವನು ಬೆಳೆಯಲ್ಲಿ ತನಗೆ ಪಾಲು ದೊರಕುತ್ತದೆಂದು ಉಳುವುದು ಒಕ್ಕುವವನು ತನಗೆ ಪಾಲು ದೊರಕುತ್ತದೆಂದು ಒಕ್ಕುವುದೂ ನ್ಯಾಯ ನಾವು ನಿಮಗೋಸ್ಕರ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದೋ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇದನ್ನು ಪೌಲನು ಮತ್ತೊಮ್ಮೆ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತಾನೆ ಪ್ರಿಯ ಸ್ನೇಹಿತನೇ ನಿನಗೆ ಆತ್ಮಿಕ ಆಶೀರ್ವಾದ ಕೊಟ್ಟವರು ಆತ್ಮಿಕ ಐಶ್ವರ್ಯ ತಂದವರು ಇದ್ದರೆ ನಿನ್ನ ಲೌಕಿಕ ಆಶೀರ್ವಾದಗಳನ್ನು ನೀನು ಅವರೊಂದಿಗೆ ಹಂಚಿಕೊಳ್ಳಬೇಕಾಗಿದೆ ಫ್ಲೋರಿಡಾದ ಬೈಬಲ್ ಟೌನ್ ಎಂಬಲ್ಲಿನ ಟೋರಿ ಜಾನ್ಸನ್ ರವರು ಅನೇಕ ಬಾರಿ ಹೇಳಿದ್ದನ್ನು ಕೇಳಿದ್ದೇನೆ ನಿನಗೆ ಆಶೀರ್ವಾದ ಕೊಟ್ಟ ಸ್ಥಳವನ್ನು ನೀನು ಆಶೀರ್ವದಿಸಬೇಕೆಂದು ಇದೊಂದು ಒಳ್ಳೆ ನಿಯಮವೆಂದು ನಾನು ತಿಳಿಯುತ್ತೇನೆ ಪ್ರಿಯ ಸ್ನೇಹಿತನೆ ನೀನು ಹೋಟೆಲಿಗೆ ಊಟ ಮಾಡಲು ಹೋದೆ ಎಂದು ನೆನೆಸಿಕೋ ನಿನ್ನ ಊಟದ ಬಿಲ್ಲನ್ನು ಕೊಡಲು ಬೇರೊಂದು ಹೋಟೆಲಿಗೆ ನೀನು ಹೋಗುವುದಿಲ್ಲ ನಿನಗೆ ಊಟ ಕೊಟ್ಟ ಹೋಟೆಲಿಗೆ ಕೊಡುತ್ತಿ ಆದರೆ ತಮ್ಮ ಆತ್ಮಿಕ ಆಹಾರದ ಕುರಿತಾಗಿ ಜನರು ಈ ರೀತಿ ವರ್ತಿಸುತ್ತಾರೆ ಒಂದು ಸ್ಥಳದಲ್ಲಿ ತಮಗೆ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ ಆದರೆ ತಮ್ಮ ಕಾಣಿಕೆಗಳನ್ನು ಬೇರೊಂದು ಸ್ಥಳದಲ್ಲಿ ಕೊಡುತ್ತಾರೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ಈ ಹಕ್ಕು ಇತರರಿಗೆ ನಿಮ್ಮ ಮೇಲೆ ಇದ್ದರೆ ನಮಗೆ ಎಷ್ಟೋ ಹೆಚ್ಚಾಗಿರಬೇಕಲ್ಲ ಆದರೂ ನಾವು ಈ ಹಕ್ಕನ್ನು ನಡೆಸದೆ ಕ್ರಿಸ್ತನ ಸುವಾರ್ತೆಗೆ ಅಡ್ಡಿ ಮಾಡಬಾರದೆಂದು ಎಲ್ಲವನ್ನೂ ಸಹಿಸಿಕೊಂಡೆವು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಪೌಲನಿಗೆ ತನ್ನ ಸೇವೆಗೆ ಬೆಂಬಲ ದೊರಕಿಸಿಕೊಳ್ಳುವ ಹಕ್ಕು ಇದೆ ಆದರೆ ಕ್ರಿಸ್ತನ ಸುವಾರ್ತೆಗೆ ಕೇಡು ಉಂಟುಮಾಡುವ ಯಾವುದನ್ನೂ ಅವನು ಮಾಡಲಿಚ್ಛಿಸುವುದಿಲ್ಲ ಆದ್ದರಿಂದ ಯಾವ ಥರದ ಹಣವನ್ನೂ ಸ್ವೀಕರಿಸದೆ ಗುಡಾರ ಕಟ್ಟುವ ಕೆಲಸ ಮಾಡಿ ತನಗೆ ಬೇಕಾದದನ್ನು ಸಂಪಾದಿಸಿಕೊಳ್ಳುತ್ತಾನೆ ನಮ್ಮ ದಿನಗಳಲ್ಲಿ ಅನೇಕ ಧಾರ್ಮಿಕ ಗಲಭೆಗಳುಂಟಾಗುತ್ತವೆ ಇದನ್ನು ಇಲ್ಲವೆಂದು ಹೇಳುವವರು ಕುರುಡರೇ ಆಗಿರುತ್ತಾರೆ ದುರದುಷ್ಟವಶಾತ್ ಕ್ರಿಸ್ತನ ಸುವಾರ್ತೆಯನ್ನು ವ್ಯಾಪಾರದ ವಸ್ತುವನ್ನಾಗಿ ಮಾಡಿಕೊಂಡವರಿದ್ದಾರೆ ಅದಕ್ಕೆ ಸಂಶಯವೇ ಇಲ್ಲ ಆದರೆ ದೇವರ ವ್ಯವಸ್ಥೆ ಏನೆಂದರೆ ಆತ್ಮಿಕ ಸೇವೆ ಮಾಡುವವರನ್ನು ಅದರಿಂದ ಪ್ರಯೋಜನ ಹೊಂದಿರುವವರು ಬೆಂಬಲಿಸಬೇಕೆಂಬದೇ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ದೇವಾಲಯದ ಉಳಿಗವನ್ನು ನಡೆಸುವವರು ದೇವಾಲಯದ ಆದಾಯದಿಂದ ಊಟ ಮಾಡುತ್ತಾರೆಂಬುದು ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದಿಗೆ ಬರುವ ಪದಾರ್ಥಗಳಲ್ಲಿ ಪಾಲು ಹೊಂದುತ್ತಾರೆಂದೂ ನಿಮಗೆ ತಿಳಿಯದೋ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇದು ದೇವರ ವ್ಯವಸ್ಥೆಯಾಗಿರುತ್ತದೆ ಮುಂದಕ್ಕೆ ನೋಡೋಣ ಕೊರಿತದವರಿಗೆ ಬರದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ಅದೇ ರೀತಿಯಾಗಿ ಕರ್ತನೂ ಸಹ ಸುವಾರ್ತೆಯನ್ನು ಸಾರುವವರು ಸ್ವಾರ್ಥೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು ಎಂಬುದಾಗಿ ಪ್ರಿಯರೇ ತನ್ನ ಜನರಿಗೆ ಆಶೀರ್ವಾದಕ್ಕೆ ಕಾರಣನಾದ ಸೇವಕನು ಆ ಜನರಿಂದ ಸಹಾಯ ಹೊಂದುವುದು ತಪ್ಪಲ್ಲ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಹೀಗೆ ಹೇಳುತ್ತದೆ ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನೂ ನಡೆಸಲಿಲ್ಲ ನನ್ನ ವಿಷಯದಲ್ಲಿಯೂ ಹೀಗಾಗಬೇಕೆಂದು ಈ ಸಂಗತಿಗಳನ್ನು ನಾನು ಬರೆಯಲಿಲ್ಲ ಅದಕ್ಕಿಂತ ಸಾಯುವುದೇ ನನಗೆ ಲೇಸು ಹೊಗಳಿಕೊಳ್ಳುವುದಕ್ಕೆ ನನಗಿರುವ ಆ ಆಸ್ಪದವನ್ನು ಯಾರೂ ತೆಗೆದು ಬಿಡಬಾರದು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನು ಸಂಬಳವನ್ನು ಪಡೆಯಲಿಲ್ಲ ಕೊರಿಂತದ ಸಭೆ ತನ್ನನ್ನು ಹಣದಿಂದ ಬೆಂಬಲಿಸಲಿಲ್ಲವೆಂದು ಹೇಳಲು ಅವನು ಶಕ್ತನಾಗಿದ್ದನು ಅವನು ಅವರಿಂದ ಏನನ್ನೂ ತೆಗೆದುಕೊಳ್ಳಲಿಲ್ಲ ಪೌಲನು ಗುಡಾರ ನೇಯುವ ಮೂಲಕ ತನಗೆ ಬೇಕಾದದ್ದನ್ನು ಸಂಪಾದಿಸಿಕೊಂಡನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಪೌಲನ ಭಾವನೆ ನನಗೆ ಅರ್ಥವಾಗುತ್ತದೆ ನಿಮ್ಮೊಂದಿಗೆ ಯಥಾರ್ಥವಾಗಿರುವುದಾದರೆ ನನಗೂ ಸಾರಬೇಕೆಂಬ ಒತ್ತಾಯವಿದೆ ದೇವರ ವಾಕ್ಯ ಕೊಡುವುದನ್ನು ನಾನು ನಿಲ್ಲಿಸಲಾರೆನು ನಾನು ನಿಲ್ಲಿಸಿದರೆ ನನ್ನ ರಕ್ಷಣೆಯು ಬಿಟ್ಟು ಹೋಗುವುದಿಲ್ಲ ಆದರೆ ನನ್ನೊಳಗಿನ ಒತ್ತಾಯದಿಂದಾಗಿ ನಾನು ಮುಂದುವರಿಯುತ್ತಾ ಇದ್ದೇನೆ ಸ್ವಾರ್ಥೆ ಸಾರಲಿಕ್ಕೂ ವಾಕ್ಯ ಬೋಧಿಸಲಿಕ್ಕೆ ನನಗೆ ತುಂಬ ಇಷ್ಟ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ನಾನು ಸ್ವಂತ ಇಷ್ಟದಿಂದ ಈ ಕೆಲಸ ಮಾಡಿದರೆ ನನಗೆ ಬಹುಮಾನ ದೊರೆಯುವುದು ಮತ್ತೊಬ್ಬನ ಇಷ್ಟದಿಂದ ಮಾಡಿದರೆ ಮನೆ ನನ್ನ ವಶಕ್ಕೆ ಕೊಡಲ್ಪಟ್ಟಿದೆ ಹಾಗಾದರೆ ನನಗಾಗುವ ಬಹುಮಾನವೇನು ಸ್ವಾರ್ಥೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಪೌಲನು ಸ್ವಾರ್ಥದಾಶೆಯಿಂದ ಸ್ವಾರ್ಥೆ ಸಾರಲಿಲ್ಲ ನಾನೂ ಹಾಗೆ ಮಾಡಲಿಲ್ಲ ಆದರೆ ದೇವರು ನನಗೆ ಬಹುಮಾನವನ್ನು ಕೊಡುತ್ತೇನೆಂದು ಹೇಳಿದ್ದಾನೆ ನಮಗೆ ನಿರಾಶೆಯಾಗಲಾರದೆಂದು ತಿಳಿದಿದೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹೀಗೆ ಹೇಳುತ್ತದೆ ನಾನು ಎಲ್ಲ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೆ ಅಧೀನ ಮಾಡಿದೆನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಅವನಿಗೆ ತನ್ನನ್ನು ಸೇವಕನಾಗಿ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿತ್ತು ಈಗ ತನ್ನ ಸ್ವಂತ ಸೇವೆಯ ಕುರಿತಾದ ಸಾಕ್ಷಿಗಳನ್ನು ನುಡಿಯುತ್ತಾನೆ ಕೊರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಿಂದ ಇಪ್ಪತ್ತ್ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಯಹೂದ್ಯರನ್ನು ಸಂಪಾದಿಸುವುದಕ್ಕೆ ಯಹೂದ್ಯರಿಗೆ ಯಹೂದ್ಯನಂತಾದೆನು ನಾನು ನಿಯಮಗಳಿಗೆ ಅಧೀನನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು ನಾನು ದೇವರ ನೇಮವಿಲ್ಲದವನಲ್ಲ ಕ್ರಿಸ್ತನ ನಿಯಮಕ್ಕೊಳಗಾದವನೇ ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದವನಂತಾದೆನು ಬಲವಿಲ್ಲದವರನ್ನು ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲದವನಾದೆನು ಯಾವ ವಿಧದಲ್ಲಿಯಾದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರ್ಯಾರಿಗೆ ಎಂತೆಂಥವನಾಗಬೇಕೋ ಅಂತಂತವನಾಗಿದ್ದೇನೆ ನಾನು ಇತರರ ಸಂಗಡ ಸುವಾರ್ತೆಯ ಫಲದಲ್ಲಿ ಪಾಲುಗಾರನಾಗಬೇಕೆಂದು ಇದೆಲ್ಲವನ್ನು ಸುವಾರ್ತೆಗೋಸ್ಕರವೇ ಮಾಡುತ್ತೇನೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನಾನು ಓಟದ ಕಣದಲ್ಲಿರುವುದರಿಂದ ಇದೆಲ್ಲವನ್ನು ಮಾಡುತ್ತೇನೆ ನಾನು ಒಬ್ಬ ಓಟಗಾರನಂತಿದ್ದೇನೆ ಎಂದು ಪೌಲನು ಹೇಳುತ್ತಾನೆ ಯಾವುದಕ್ಕಾಗಿ ಓಡುತ್ತಿದ್ದಾನೆ ಬಿರುದಿಗಾಗಿ ಕೊರಿತದವರಿಗೆ ಬರದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ ಅವರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕೆಂತಲೇ ಓಡಿರಿ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಆಟದಲ್ಲಿ ಒಬ್ಬನು ಮಾತ್ರ ಮೊದಲ ಸ್ಥಾನ ಹೊಂದುತ್ತಾನೆ ಆದರೆ ಆತ್ಮಿಕ ಓಟದಲ್ಲಿ ನಾವು ದೇವರ ವಾಕ್ಯವನ್ನು ಸರಿಯಾಗಿ ಹಂಚುವುದಾದರೆ ನಾವೆಲ್ಲರೂ ಬಹುಮಾನ ಹೊಂದಬಹುದು ಕೊರಿಂಚದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಹೀಗೆ ಹೇಳುತ್ತದೆ ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವರಾಗಿದ್ದೇವೆ ಎಂಬುದಾಗಿ ಪ್ರಿಯರೇ ದೇವರು ಕೊಡುವ ಬಿರುದು ಈ ಲೋಕದ ನಿನ್ನ ಬ್ಯಾಂಕಿನ ಮೊತ್ತವನ್ನು ಹೆಚ್ಚಿಸುವುದಿಲ್ಲ ಅದು ಇಲ್ಲಿಯೇ ಉಳಿದುಕೊಳ್ಳುವುದಿಲ್ಲ ಅವು ನಿನ್ನ ನಿತ್ಯ ಐಶ್ವರ್ಯಕ್ಕಾಗಿ ಒದಗಿ ಬರುತ್ತವೆ ಕುರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಗಮನಿಸಿ ಅಲ್ಲಿ ಹೀಗೆ ಬರೆದದೆ ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ ನಾನು ಗಾಳಿಯನ್ನು ಗುದ್ದುವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಎಂಬುದಾಗಿ ಪ್ರಿಯರೇ ತಾನು ಕೇವಲ ತೋರಿಕೆಯ ಆಟ ಆಡುತ್ತಿಲ್ಲವೆಂದು ಪೌರನ್ನು ಹೇಳುತ್ತಾನೆ ಸುಮ್ಮನೆ ಆಟ ಆಡುತ್ತಿಲ್ಲ ಆದರೆ ನಿಜವಾದ ಆಟ ಆಡುತ್ತಿದ್ದಾನೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಹೀಗೆ ಹೇಳುತ್ತದೆ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅಯೋಗ್ಯ ಎಂಬ ಪದದ ಭಾಷಾಂತರ ತಪ್ಪಾಗಿದೆ ಅದರ ಗ್ರೀಕ್ ಮೂಲ ಪದದ ಅರ್ಥವು ಒಪ್ಪಿಗೆ ಹೊಂದದವನು ಎಂಬುದಾಗಿ ಆಗುತ್ತದೆ ಬಹುಮಾನಗಳು ಕೊಡಲ್ಪಡುವ ಕ್ರಿಸ್ತನ ನ್ಯಾಯಪೀಠದ ಕುರಿತು ಪೌಲನ್ನು ಯೋಚಿಸುತ್ತಿದ್ದಾನೆ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸ್ಥನದ ಮುಂದೆ ಬಹುಮಾನ ಸ್ವೀಕರಿಸಲಿಕ್ಕಾಗಿ ನಿಲ್ಲಬೇಕಾಗಿದೆ ಎಂದು ಪೌಲನು ಕೊರಿಂತದವರಿಗೆ ಬರೆದ ಎರಡನೇ ಪತ್ರಿಕೆಯಲ್ಲಿ ತಿಳಿಸುತ್ತಾನೆ ತನಗೆ ಬಹುಮಾನ ಸಿಗಬೇಕೆಂಬ ಉದ್ದೇಶದಿಂದಲೇ ತಾನು ಓಟದಲ್ಲಿದ್ದೇನೆಂದು ಅವನು ತಿಳಿಸುತ್ತಾನೆ ಆದ್ದರಿಂದ ಅವನು ಆ ರೀತಿ ಸುವಾರ್ತೆಯನ್ನು ಸಾರಿದನು ಪೌಲನಿಗೂ ಸ್ವಾತಂತ್ರ್ಯವಿತ್ತು ಅವನು ಈ ಆಯ್ಕೆಯನ್ನು ಮಾಡಿಕೊಂಡನು ಕರ್ತನಲ್ಲಿ ಪ್ರಿಯರೇ ಪ್ರತಿಯೊಬ್ಬ ಕ್ರೈಸ್ತನು ಬಹುಮಾನಕ್ಕಾಗಿ ಕೆಲಸ ಮಾಡಬೇಕೆಂದು ನಾನು ನೆನೆಸುತ್ತೇನೆ ನಾವು ರಕ್ಷಣೆಗಾಗಿ ಕೆಲಸ ಮಾಡಬೇಕೆಂದಿಲ್ಲ ಅದು ದೇವರ ಕೃಪೆಯ ವರವಾಗಿದೆ ಪ್ರಿಯ ಮಿತ್ರನೇ ನಿನಗೆ ಬಹುಮಾನ ಬೇಕೆಂದಿದ್ದರೆ ಅದಕ್ಕಾಗಿ ನೀನು ಕಷ್ಟಪಡಬೇಕು ಬಹುಮಾನ ಬೇಕೆಂದಾದರೆ ಈಗಲೇ ಓಟದ ಕಣಕ್ಕಿಳಿದು ಓಟ ಪ್ರಾರಂಭಿಸುವುದು ಒಳ್ಳೆಯದು ಪ್ರಿಯರೇ ದೇವರಿಂದ ನಮಗೆ ನೇಮಕವಾದ ಜೀವಿತದಲ್ಲಿ ನಾವು ಕೂಡ ಸ್ಥಿರಚಿತ್ತದಿಂದ ನಮ್ಮ ಓಟದಲ್ಲಿ ಓಡೋಣ ಮುಂದೊಂದು ದಿನ ಬಹುಮಾನವನ್ನು ಗೆದ್ದುಕೊಳ್ಳೋಣ ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಪೌಲನು ತನ್ನ ಅಪೋಸ್ತಲತನವನ್ನು ಯಾವಾಗಲೂ ಸಮರ್ಥಿಸಿಕೊಳ್ಳುತ್ತಾನೆ ಅದು ನಿಜವಾದದ್ದೇ ಅವನು ಶ್ರೇಷ್ಠ ಅಪೋಸ್ತಲನಾಗಿದ್ದನು ದೇವರು ಪ್ರತಿಯೊಬ್ಬರಿಗಾಗಿ ಚಿಂತಿಸುತ್ತಾನೆ ಆಶೀರ್ವಾದ ಕೊಟ್ಟಾತನನ್ನು ಯಾವಾಗಲೂ ನಾವು ಸೇವಿಸುವರಾಗಬೇಕು ದೇವರು ಕೊಟ್ಟ ಜವಾಬ್ದಾರಿಯನ್ನು ನಿಸ್ವಾರ್ಥತೆಯಿಂದ ನಾವು ನಡೆಸಬೇಕು ಆಗಲೇ ದೇವರು ನಮ್ಮ ಜೀವಿತದಲ್ಲಿ ಮೈಮೆ ಹೊಂದುತ್ತಾನೆ ಆದುದರಿಂದ ಇಂದಿನಿಂದ ಹೀಗೆ ಜೀವಿಸೋಣವೇ ಮತ್ತು ಇತರರಿಗೆ ಕ್ರಿಸ್ತನನ್ನು ಪ್ರಚುರಪಡಿಸೋಣ ಪ್ರಿಯ ವೀಕ್ಷಕರೇ ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು ತಪ್ಪದೇ ಕಾರ್ಯಕ್ರಮ ವೀಕ್ಷಿಸಿರಿ ಇತರರಿಗೆ ತಿಳಿಯಪಡಿಸಿರಿ ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ ಮತ್ತೆ ಸಂಧಿಸೋಣ ವಂದನೆಗಳು